ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮುದುಗೆ ಹೆಡ್ಲೈನ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಗಳ ತನಿಖೆಗೆ ಸ್ಪಂದಿಸದ ಕಾರಣ ಮತ್ತೆ ಕಸ್ಟಡಿಗೆ. ದರ್ಶನ್ ಅಭಿಮಾನಿಗಳನ್ನ ಬಳಸಿಕೊಂಡು ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಪತ್ತೆ. ಎ2 ದರ್ಶನ್ ಸೇರಿ ನಾಲ್ವರಿಗೆ 2 ದಿನ ಪೊಲೀಸ್ ಕಸ್ಟಡಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿಗಳ ವಿಚಾರಣೆ ನಡೆಸಿ ಮಹತ್ವದ ಸಾಕ್ಷ್ಯ ಕಲೆ. ಕಾನೂನಿನ ಮೇಲೆ ಕಿಂಚಿತ್ ಗೌರವ ಇಲ್ಲದಿರುವುದು ಸಾಕ್ಷ್ಯಾಧಾರಗಳಿಂದ ಸಾಬೀತು ಹಿನ್ನೆಲೆ. ಎ1 ಪವಿತ್ರಗೌಡ ಸೇರಿ 10 ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ. ರೇಣುಕಾಸ್ವಾಮಿ ಕೊಲೆಗೆ ಪವಿತ್ರಗೌಡಳೇ ಕಾರಣಕರ್ತೆ. ಪ್ರಚೋದನೆ ನೀಡಿ ಆರೋಪಿಗಳೊಂದಿಗೆ ಕೊಲೆಗೆ ಸಂಚು ರೂಪಿಸಿದ್ದು ದೃಢ ಹಿನ್ನೆಲೆ. ಅಗ್ರಹಾರ ಜೈಲು ಸೇರಿದ ಎ1. ರೇಣುಕಾಸ್ವಾಮಿಗೆ ಪವಿತ್ರ ಹೊಡೆದ ಚಪ್ಪಲಿ ಕೂಡ ಸೀಸ್. ಪರಪ್ಪನ ಅಗ್ರಹಾರದಲ್ಲಿ ಮೊದಲ ದಿನ ಕಳೆದ ಎ1 ಪವಿತ್ರ ಗೌಡ. ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿರುವ ಪವಿತ್ರ, ಇತರೆ 9 ಆರೋಪಿಗಳು ಜೈಲಾಸ್ಪತ್ರೆ ಬಳಿಯ ಬಿ ಬ್ಯಾರಕ್ಗೆ ಶಿಫ್ಟ್. ಕೊಲೆ ಪ್ರಕರಣದಲ್ಲಿ ಎ14 ಪ್ರದೋಷ ಸಾಕ್ಷ್ಯ ನಾಶ ಮಾಡುವಲ್ಲಿ ಪ್ರಮುಖ ಪಾತ್ರ. ಹತ್ಯೆ ಮಾಡಿದ ಸ್ಥಳಕ್ಕೆ ಮತ್ತೊಬ್ಬನನ್ನ ಕರೆದೊಯ್ದಿದ್ದು ಪತ್ತೆ ಹಿನ್ನೆಲೆ ಮತ್ತೆ ವಿಚಾರಣೆ. ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಆರೋಪಿಗಳು ಹಣದ ಆಮಿಷ ಒಡ್ಡುತ್ತಾ ಇದ್ದದ್ದು ಕೂಡ ಬಯಲು. ದರ್ಶನ್ ವಿರುದ್ಧದ ಹಳೆ ಕೇಸ್ಗಳ ಬಗ್ಗೆ ಕೋರ್ಟ್ಗೆ ಮಾಹಿತಿ ನೀಡಿದ ಪೊಲೀಸರು. ದಾಖಲಾಗಿರೋ ಒಟ್ಟು 3 ಕೇಸ್ಗಳ ಬಗ್ಗೆ ಉಲ್ಲೇಖ. 2011 ಪತ್ನಿ ಮೇಲೆ ಹಲ್ಲೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯ ಕೇಸ್ ಹಾಗೂ ಶ್ವಾನ ದಾಳಿ ಮಾಡಿದ ಕೇಸ್ ಉಲ್ಲೇಖ. ಬಿಜೆಪಿ ಪ್ರತಿಭಟನೆ ನಡೆಸಿದ್ರು, ಮತ್ತೆ ತೈಲ ಬೆಲೆ ಏರಿಕೆ ಸಮರ್ಥಿಸಿಕೊಂಡ ಸಿಎಂ. ಕೇಂದ್ರದವರು ಹೆಚ್ಚಿಸಿದಾಗ ಕೇಳದವರು ನಾವು ಏರಿಸಿದ್ದನ್ನ ಪ್ರಶ್ನಿಸ್ತಾರೆ ಅಂತ ಸಿದ್ದರಾಮಯ್ಯ ಗರಂ. ರಾಜ್ಯದ ಅಭಿವೃದ್ಧಿಗಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದೇವೆಂದು ಸಮರ್ಥನೆ. ಚನ್ನಪಟ್ಟಣ ಕ್ಷೇತ್ರವನ್ನ ಚಿನ್ನದ ನಾಡನ್ನಾಗಿ ಮಾಡುತ್ತೇನೆಂದ ಡಿಕೆಶಿಗೆ ಸಿಪಿವೈ ತಿರುಗೇಟು. ದೌರ್ಜನ್ಯ, ದಬ್ಬಾಳಿಕೆ, ಕ್ರಿಮಿನಲ್ ಕೇಸ್ ಹಾಕುವ ಕನಕಪುರ ಮಾಡೆಲ್ ನಮಗೆ ಬೇಡ. ಇಲ್ಲಿ ಎಲ್ಲ ಜಾತಿಯವರು ಶಾಂತಿ ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದಾರೆಂದು ಟಾಂಗ್. ಅತ್ತಿಗೆ ಮೇಲಿನ ಕೋಪಕ್ಕೆ ಆಕೆಯ 2 ವರ್ಷದ ಮಗನ ಬರ್ಬರ ಕೊಲೆ. ಇಂಜಿನಿಯರಿಂಗ್ ಮುಗಿಸಿ ಮನೆಯಲ್ಲಿದ್ದ ರಂಜಿತ್ಗೆ ಕೆಲಸ ಮಾಡು ಅಂದಿದ್ದಕ್ಕೆ ದ್ವೇಷದಿಂದ ಮಗನ ಕುತ್ತಿಗೆ ಸೀಳಿ ಕೊಲೆ. ಕಾಡಿನಲ್ಲಿ ಅವಿತಿದ್ದ ಆರೋಪಿ ರಂಜಿತ್ನನ್ನ ರಾತ್ರಿ ಇಡೀ ಹುಡುಕಿ ಬಂಧಿಸಿದ ಪೊಲೀಸರು. ಮಲೆನಾಡು ಭಾಗದಲ್ಲಿ ಗಾಳಿ ಸಮೇತ ಮಳೆ ಅಬ್ಬರ ಜೋರು. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಾದ್ಯಂತ ಭಾರೀ ವರ್ಷಧಾರೆ. ಚಾರ್ಮಾಡಿ ಘಾಟಿಯಲ್ಲಿ ಸಂಚಾರ ಅಸ್ತವ್ಯಸ್ತ. ಕೊಟ್ಟಿಗೆಹಾರದಲ್ಲಿ ಸಾಲು ಹಚ್ಚಿ ನಿಂತ ವಾಹನಗಳು. ಇಂದು ವಿಶ್ವ ಯೋಗ ದಿನಾಚರಣೆಗೆ ದಶಕದ ಸಂಭ್ರಮ. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪ್ರಧಾನಿ ಮೋದಿಯಿಂದ ಶ್ರೀನಗರದ ದಾಲ್ ಸರೋವರದ ದಡದಲ್ಲಿ ಯೋಗ ದಿನಾಚರಣೆ. ಅಬಕಾರಿ ನೀತಿ ಹಗರಣದಲ್ಲಿ ಬಂಧನವಾಗಿದ್ದ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಜಾಮೀನು. 1 ಲಕ್ಷ ರೂಪಾಯಿ ಮೊತ್ತದ ಬಾಂಡ್ ಮೇಲೆ ಬೇಲ್ ನೀಡಿದ ರೋಸ್ ಅವೆನ್ಯೂ ಕೋರ್ಟ್. ಕೇಜ್ರಿವಾಲ್ಗೆ ಬೇಲ್ ಸಿಕ್ಕ ಬೆನ್ನಲ್ಲೇ ಆಪ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಭಾರಿ ಚರ್ಚೆ ಬಳಿಕ ಕೊನೆಗೂ ಲೋಕಸಭೆ ಸ್ಪೀಕರ್ ನೇಮಕ. ಹಂಗಾಮಿ ಸ್ಪೀಕರ್ ಆಗಿ ಒಡಿಶಾ ಬಿಜೆಪಿ ಸಂಸದ ಭತೃಹರಿ ಮಹತಾಬ್ ನೇಮಿಸಿದ ರಾಷ್ಟ್ರಪತಿ ಮುರ್ಮು. ಹೊಸ ಸ್ಪೀಕರ್ ಆಯ್ಕೆಯಾಗುವವರೆಗೂ ಭತೃಹರಿ ಕಾರ್ಯನಿರ್ವಹಣೆ. ಬಿಹಾರ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಒಬಿಸಿಗೆ ನೀಡಿದ್ದ 65% ಮೀಸಲಾತಿ ರದ್ದು. ರಿಸರ್ವೇಷನ್ 50% ಮೀರುವಂತಿಲ್ಲವೆಂದ ಪಾಟ್ನಾ ಹೈಕೋರ್ಟ್. ಜಾತಿ ಗಣತಿ ಆಧರಿಸಿ ಮೀಸಲಾತಿ ಹೆಚ್ಚಿಸಿದ್ದ ಸಿಎಂ ನಿತೀಶ್ಗೆ ಭಾರೀ ಹಿನ್ನಡೆ.
ಕರ್ನಾಟಕ ಮೂಲದ ಕ್ರಿಕೆಟಿಗ ಮನೀಶ್ ಪಾಂಡೆ ದಾಂಪತ್ಯದಲ್ಲಿ ಬಿರುಕೆಂಬ ಸುದ್ದಿ. ಬೇರೆ ಬೇರೆ ಆಗ್ತಿದ್ದಾರಂತೆ ಮನೀಶ್ ಪಾಂಡೆ ಪತ್ನಿ ಆಶ್ರಿತಾ ಶೆಟ್ಟಿ. ಇಬ್ಬರ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದ ಮದುವೆ ಹಾಗೂ ಇನ್ನಿತರೆ ಫೋಟೋಗಳು ಕೂಡ ಡಿಲೀಟ್ ಬೆನ್ನಲ್ಲೇ ವಿಚ್ಛೇದನದ ವದಂತಿ. ಧಾರಾಕಾರ ಮಳೆಯಿಂದ ದಕ್ಷಿಣ ಚೀನಾದಲ್ಲಿ ಪ್ರವಾಹ ಸೃಷ್ಟಿ. ನದಿಗಳು ಉಕ್ಕಿ ಹರಿದ ಪರಿಣಾಮ ಹಲವು ನಗರಗಳು ಮುಳುಗಡೆಯಾಗಿ ಲಕ್ಷಾಂತರ ಜನರಿಗೆ ಸಂಕಷ್ಟ. ಪ್ರವಾಹಕ್ಕೆ ಸಿಲುಕಿರುವ ಜನರನ್ನ ಬೋಟ್ಗಳ ಮೂಲಕ ರಕ್ಷಣಾ ಕಾರ್ಯ. ಪ್ರಿಯಾಂಕಾ ಚೋಪ್ರಾರ ನ್ಯೂಯಾರ್ಕ್ನ ಸೋನಾ ರೆಸ್ಟೋರೆಂಟ್ ಬಂದ್. 2021 ಪ್ರಿಯಾಂಕಾ ಚೋಪ್ರಾ ಆರಂಭಿಸಿದ್ದ ರೆಸ್ಟೋರೆಂಟ್ June 30 ಕ್ಲೋಸ್. ಕೊನೆಯ ದಿನ ಎಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ನಟಿಯಿಂದ ಜಾಲತಾಣದಲ್ಲಿ ಪೋಸ್ಟ್. T20 ವಿಶ್ವಕಪ್ನ Super 8 ಮೊದಲ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ಧ ಗೆದ್ದು ಬೀಗಿದ ಟೀಂ ಇಂಡಿಯಾ. ಸೂರ್ಯಕುಮಾರ್ ಯಾದವ್ ಅರ್ಧಶತಕ ಹಾಗೂ ಹಾರ್ದಿಕ್ ಪಾಂಡ್ಯ ಆಟದಿಂದ ವಿಜಯ. 182 ಗುರಿ ಬೆನ್ನಟ್ಟಿದ್ದ ಆಫ್ಘನ್ 134 ರನ್ ಗಳಿಕೆಗೆ ಆಲ್ ಔಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.